ಮಿಡತೆಯ ಮೊಟ್ಟೆಗಳು ಹೀಗೆ ಹೊಳೆಯುವ ಮೋಡದೊಂದಿಗೆ ಬಂದ ಮಿಡತೆಗಳು ಪಾ ಮಿಸ್ಟರ್ ನೆಲ್ಸನನ ಬಳಿ ಕೆಲಸ ಮಾಡಿ ಆತನ ನೇಗಿಲ ಹಕ್ಕನ್ನು ಉಪಯೋಗಿಸುವುದನ್ನು ಪಡೆದು ಮುಂದಿನ ವರ್ಷ ಗೋಧಿ ಬೆಳೆಯಲು ಈಗ ಬರಿದಾಗಿದ್ದ ಗೋಧಿಯ ಫಲವನ್ನು ಮತ್ತೆ ಉಳಲು ಆರಂಭಿಸಿದ ಅದರ ಮಧ್ಯದಲ್ಲಿ ಬಿಟ್ಟು ಹೋದ ಮಿಡತೆಗಳ ಮೊಟ್ಟೆಗಳು ಹೊಲದ ತುಂಬ ತುಂಬಿಕೊಂಡಿದ್ದವು ಒಂದು ದಿನ ಲಾರ ಮತ್ತು ಜಾಕ್ ನದಿಯ ಕಡೆಗೆ ಇಳಿದರು ಮೇರಿ ಮತ್ತು ಕುಳಿತು ಸ್ಲೇಟಿನ ಮೇಲೆ ಲೆಕ್ಕವನ್ನು ಓದಲು ಬರೆಯಲು ಕುಳಿತಿದ್ದಳು ಆಗ ಲಾರಳಿಗೆ ಅದು ಬೇಜಾರಾಯಿತು ಹೊರಗೆ ಆಟವಾಡಲು ಮನಸ್ಸು ಬಾರದಷ್ಟು ಕೆಟ್ಟದಾಗಿತ್ತು ಪ್ಲಂಪ್ ನದಿ ಪೂರ್ತ ಒಣಗಿದಂತೆಯೇ ನೊರಜುಗಲ್ಲು ತುಂಬಿದ ಮರಳಿನಲ್ಲಿ ಅಲ್ಲಲ್ಲಿ ಕೊಂಚ ನೀರು ಒಸರುತ್ತಿತ್ತು ಅಷ್ಟೆ ಬೆತ್ತಲವಿಲ್ಲೋ ಮರದಿಂದ ಈಗ ಕಾಲು ಸೇತುವೆಯ ಮೇಲೆ ನೆರಳೇನೋ ಬೀಳುತ್ತಿರಲಿಲ್ಲ ಎಲೆಗಳೇ ಪ್ಲಂಪೊದೆ ಬಳೆ ನೀರು ಕಸಗಟ್ಟಿತ್ತು ಮುದಿ ಏಡಿ ಎಲ್ಲೋ ಹೊರಟು ಹೋಗಿತ್ತು ಒಣನೆಲ ಬಿಸಿಯಾಗಿತ್ತು ಬಿಸಿಲು ಬೆಂಕಿಯಾಗಿತ್ತು ಆಕಾಶ ಕೆಂಪಗಾಗಿತ್ತು ಮಿಡತೆಗಳ ಹಾರಾಟವು ಬಿಸಿಲಿನಂತೆಯೇ ಇತ್ತು ಒಳ್ಳೆಯ ವಾಸನೆ ಎಲ್ಲಿಯೂ ಇಲ್ಲ ಆಗ ಲಾರ ವಿಚಿತ್ರವೊಂದನ್ನು ಕಂಡಳು ದಿಬ್ಬದ ಮೇಲೆಲ್ಲ ಮಿಡತೆಗಳು ತಮ್ಮ ಬಾಲವನ್ನು ನೆಲದೊಳಕ್ಕೆ ಇಳಿಬಿಟ್ಟು ಅಲ್ಲಾಡದೆ ಕೂತಿದ್ದವು ಲಾರ ಅವುಗಳನ್ನು ನೂಕಿದರೂ ಅವು ಅಲ್ಲಾಡಲಿಲ್ಲ ಒಂದು ಮಿಡತೆಯನ್ನು ಅದು ಕೂತಿದ್ದ ತೂತಿನಿಂದಾಚೆಗೆ ನೂಕಿ ಒಂದು ಕಡ್ಡಿಯಲ್ಲಿ ಆ ತೂತಿನೊಳಗಿದ್ದುದನ್ನು ಹೊರಕೆತ್ತಿದಳು ಲಾರ ಬೂದು ಬಣ್ಣದ ಅದು ದಪ್ಪ ಹುಳುವಿನಂತಿದ್ದರೂ ಜೀವಂತವಾಗಿರಲಿಲ್ಲ ಅದೇನೋ ಅವಳಿಗೆ ತಿಳಿಯದು ಜಾಕ್ ಕೂಡ ಅದನ್ನು ಮೂಸಿ ನೋಡಿ ಆಶ್ಚರ್ಯಪಟ್ಟಿತು ಪಾನನ್ನು ಕೇಳಲೇಬೇಕೆಂದು ಲಾರ ಗೋಧಿಯ ಹೊಲದ ಕಡೆಗೆ ಹೊರಟಳು ಆದರೆ ಪಾ ಉಳುತ್ತಿರಲಿಲ್ಲ ನೇಗಿಲನ್ನು ಹೊತ್ತ ಸ್ಯಾಮ್ ಮತ್ತು ಡೇವಿಡ್ ಹಾಗೆಯೇ ನಿಂತಿದ್ದವು ಪಾ ಉಳದ ನೆಲವನ್ನು ದಿಟ್ಟಿಸುತ್ತಾ ನಡೆಯುತ್ತಿದ್ದ ಆಮೇಲೆ ಪಾ ನೇಗಿಲನ್ನು ಸಾಲಿನಿಂದೆತ್ತಿ ಸ್ಯಾಮ್ ಮತ್ತು ಡೇವಿಡ್ ಖಾಲಿ ನೇಗಿಲಿನೊಂದಿಗೆ ಕೊಟ್ಟಿಗೆಗೆ ಹೊಡೆದುಕೊಂಡು ಹೋದ ಬೆಳಿಗ್ಗೆ ಕೆಲಸದ ಮಧ್ಯೆ ಇದ್ದಕ್ಕಿದ್ದಂತೆ ನಿಲ್ಲಿಸಬೇಕಾದರೆ ಏನೋ ಭಯಂಕರವಾದುದೇ ಇರಬೇಕೆಂದು ಲಾರಳಿಗೆ ಗೊತ್ತು ತನ್ನಿಂದಾದಷ್ಟು ಜೋರಾಗಿ ಕೊಟ್ಟಿಗೆಗೆ ಓಡಿದಳು ಸ್ಯಾಮ್ ಮತ್ತು ಡೇವಿಡ್ ಅವುಗಳ ಗೊಂತಿನಲ್ಲಿದ್ದವು ಬೆವರು ತುಂಬಿದ್ದ ಅವುಗಳ ಜೀನನ್ನು ಪಾ ತೂಗು ಹಾಕಿದ್ದ ಹೊರಗೆ ಬಂದವನು ಲಾರಳ ಕಡೆಗೆ ಎಂದಿನಂತೆ ನೋಡಿ ಗೊತ್ತಿರಲಿಲ್ಲ ಮನೆಗೆ ಪಾ ಹಿಂದೆಯೇ ಲಾರಗೆ ಲಾರ ನಿಧಾನವಾಗಿ ಪಾನ ಹಿಂದೆಯೇ ನಡೆದಳು ಮಾ ಅವನ ಕಡೆ ನೋಡಿ ಚಾರ್ಲ್ಸ್ ಏನು ಈಗ ಎಂದಳು ಮಿಡತೆಗಳು ಮೊಟ್ಟೆ ಇಡುತ್ತಿವೆ ನೆಲವೆಲ್ಲ ಅವುಗಳಿಂದ ತುಂಬಿ ಹೋಗಿವೆ ಬಾಗಿಲ ಹೊರ ಅಂಗಣದಲ್ಲಿ ನೋಡು ನೆಲದೊಳಗೆ ಎರಡಂಗುಲ ಒಳಗೆ ಹೂತಿರುವುದು ಕಾಣುತ್ತದೆ ಗೋಧಿಯ ಬಯಲಲ್ಲಿ ಎಲ್ಲೆಲ್ಲೂ ಅವುಗಳ ಮತ್ತೆ ಬೆರಳಿರಲು ಜಾಗವಿಲ್ಲ ನೋಡು ಇಲ್ಲಿ ನೋಡು ಇವುಗಳಲ್ಲಿ ಒಂದೊಂದು ಮತ್ತೊಂದು ಗೋದೆ ಬಯಲಿನಲ್ಲಿ ಎಲ್ಲೆಲ್ಲೂ ಅವುಗಳ ಮಧ್ಯೆ ಬೆರಳಿರೊಂದು ಜಾಗವಿಲ್ಲ ಎಂದಪ್ಪ ಜೇಬಿನಿಂದ ಬೂದು ಬಣ್ಣದ ವಸ್ತುವನ್ನೆತ್ತಿ ಕೈಯಲ್ಲಿ ಹಿಡಿದುಕೊಂಡ ಇದು ಮಿಡತೆಯ ಮೊಟ್ಟೆಗಳ ಒಂದು ಕೋಶ ಅದನ್ನು ಒಡೆದು ನೋಡುತ್ತಿದ್ದೇನೆ ಒಂದೊಂದು ಕೋಶದಲ್ಲಿಯೂ ಮೂವತ್ತೈದು ನಲವತ್ತು ಮೊಟ್ಟೆಗಳಿವೆ ಒಂದೊಂದು ತೂತಿನಲ್ಲಿ ಒಂದೊಂದು ಕೋಶವಿದೆ ಪ್ರತಿ ಚದರಡಿಗೂ ಎಂಟು ಹತ್ತು ತೂತುಗಳಿವೆ ಈ ಪ್ರದೇಶದಲ್ಲೆಲ್ಲ ಎಂದಪ್ಪ ಮಾ ಕುರ್ಚಿಯ ಮೇಲೆ ಕುಸಿದು ನಿಸ್ಸಹಾಯಕಳಾಗಿ ಕೈಗಳನ್ನು ಪಕ್ಕಕ್ಕೆ ಇಳಿಬಿಟ್ಟಳು ಮುಂದಿನ ವರ್ಷ ನಾವು ಹಾರುವದೆಷ್ಟು ಸಾಧ್ಯವೋ ಬೆಳೆ ತೆಗೆಯುವುದು ಅಷ್ಟೇ ಸಾಧ್ಯ ಆ ಮೊಟ್ಟೆಗಳೆಲ್ಲ ಮರಿಯಾದಾಗ ಈ ಭಾಗದಲ್ಲಿ ಹಸಿರು ಏನೇನೂ ಉಳಿಯುವುದಿಲ್ಲ ಎಂದ ಪಾ ಓ ಚಾಲ್ಸ್ ನಾವೇನು ಮಾಡುವುದು ಪಾ ಬೆಂಚಿನ ಮೇಲೆ ಕುಸಿದು ನನಗೇನು ತಿಳಿಯದು ಎಂದ ಏಣಿಯ ಮೇಲಿಂದ ಮೇರಿಯ ಜಡೆಗಳು ಕೆಲಕ್ಕೆ ಜೋಳಾಡುತ್ತಿದ್ದವು ಅವುಗಳ ಮಧ್ಯೆ ಮೇರಿಯ ತಲೆ ಇಣುಕಿತು ಅವಳು ಆತಂಕದಿಂದ ಲಾರಳ ಕಡೆಗೆ ನೋಡಿದಳು ಮೇರಿಯನ್ನು ಲಾರಳು ಕಾತರದಿಂದ ನೋಡಿದಳು ಮೇರಿ ಸದ್ದಿಲ್ಲದಂತೆ ಕೆಳಗಿಳಿದು ಬಂದು ಗೋಡೆಗೆ ಒರಗಿಕೊಂಡು ಲಾರ್ಳ ಜೊತೆ ನಿಂತಳು ಪಾ ನಿಮಿರು ನಿಂತ ಕಣ್ಣುಗಳಲ್ಲಿ ಪ್ರಚಂಡ ಬೆಳಕು ಕಾಣಿಸಿತು ಸಾಧಾರಣವಾಗಿ ಕಾಣುತ್ತಿದ್ದ ಮೃದು ಬೆಳಕಲ್ಲ ನನಗಿಷ್ಟು ಗೊತ್ತು ಕೆರಳಿ ಯಾವ ಹೊಲಸು ಮಿಡತೆಗಳ ದಾಳಿಯೂ ನಮ್ಮನ್ನು ಬಗ್ಗು ಬಡಿಯಲಾರವು ನಾವೇನಾದರೂ ಮಾಡಿಯೇ ತೀರಬೇಕು ನೋಡುತ್ತಿರು ಹೇಗಾದರೂ ಬದುಕುತ್ತೇವೆ ಎಂದ ಪಾ ಮೂ ಚಾರ್ಲ್ಸ್ ಎಂದಳು ಮಾ ಯಾಕಾಗಲಾರದು ನಾವು ಆರೋಗ್ಯವಾಗಿದ್ದೇವೆ ತಲೆಯ ಮೇಲೊಂದು ಚಾವಣಿ ಇದೆ ಎಷ್ಟೋ ಜನಕ್ಕಿಂತ ನಮ್ಮ ಸ್ಥಿತಿಯೇ ಚೆನ್ನಾಗಿ ಇದೆ ಕೆರೊಲಿನ್ ಬೇಗ ಅಡಿಗೆ ಮಾಡು ನಾನು ಪಟ್ಟಣಕ್ಕೆ ಹೋಗುತ್ತೇನೆ ಏನಾದರೂ ಮಾಡಲು ಸಿಗುತ್ತದೆ ಚಿಂತಿಸಬೇಡ ಎಂದ ಪಾ ಪಟ್ಟಣಕ್ಕೆ ಹೋಗಿದ್ದಾಗ ಮಾ ಮೇರಿ ಮತ್ತು ಲಾರ ರಾತ್ರಿಗೆ ಒಳ್ಳೆಯ ಊಟ ಸಿದ್ಧಪಡಿಸಿದರು ಹುಳಿಮಜ್ಜಿಗೆಯನ್ನು ಕುದಿಸಿ ಚೀಸಿನಂತೆ ಬಿಳಿಯುಂಡೆ ಮಾಡಿದಳು ಮಾ ಬೇಯಿಸಿದ ಆಲೂಗಡ್ಡೆ ಲಾರ ಮೇರಿ ತೆಳ್ಳಗೆ ಕತ್ತರಿಸಿಕೊಟ್ಟರು ಮಾ ಅವಕ್ಕೆ ಮಸಾಲೆ ಬೆರೆ ಮಾಡಿ ಬೆರೆಸಿದಳು ಇದಲ್ಲದೆ ಬ್ರೆಡ್ ಬೆಣ್ಣೆ ಮತ್ತು ಹಾಲಿತ್ತು ಆಮೇಲೆ ಅವರೆಲ್ಲ ಮೈತೊಳೆದು ತಲೆ ಬಾಚಿಕೊಂಡರು ತಮ್ಮ ಒಳ್ಳೆಯ ಉಡುಪು ಧರಿಸಿ ರಿಬ್ಬನ್ಗಳನ್ನು ಕಟ್ಟಿಕೊಂಡರು ಕ್ಯಾರಿಯ ಬಿಳಿ ಉಡುಪನ್ನು ಅವಳಿಗೆ ತೊಡಿಸಿ ಕೂದಲನ್ನು ಬಾಚಿ ಇಂಡಿಯನ್ ಮಣಿಗಳ ಮಾಲೆಯನ್ನು ಅವಳ ಕೊರಳಿಗೆ ಹಾಕಿದರು ಮಿಡತೆಗಳಿಂದ ತುಂಬಿದ್ದ ದಿಬ್ಬವನ್ನೇರಿ ಪಾ ಬಂದಾಗ ಅವರೆಲ್ಲ ಅವನಿಗಾಗಿ ಹೊರಗೆ ಕಾದಿದ್ದರು ಊಟ ಆನಂದವಾಯಿತು ಎಲ್ಲರೂ ಊಟವನ್ನು ಊಟ ಮಾಡಿದ ಮೇಲೆ ಪಾ ತಟ್ಟೆಯನ್ನು ಮುಂದೆ ದೂಡಿ ನೆಂದ ಹ್ಞೂ ಚಾರ್ಲ್ಸ್ ಇದೇ ದಾರಿ ನಾಳೆ ಬೆಳಿಗ್ಗೆ ಬೆಳಿಗ್ಗೆ ಪೂರ್ವದ ಕಡೆಗೆ ಹೊರಡುತ್ತೇನೆ ಎಂದಪ್ಪ ಕೂಡಲೇ ಮಾ ಓ ಚಾಲ್ಸ್ ಬೇಡ ಎಂದು ಕೂಗಿಕೊಂಡಳು ಎಲ್ಲ ಸರಿಯಾಗುತ್ತದೆ ಲಾರ ಎಂದ ಅದರರ್ಥ ಅಳಬೇಡವೆಂದು ಲಾರ ಅಳಲಿಲ್ಲ ಪಾ ಅವರಿಗೆಲ್ಲ ಈಗ ವಿವರಿಸಿದ ಅಲ್ಲಿ ಈಗ ಸುಗ್ಗಿಯ ಕಾಲ ಮಿಡತೆಗಳು ಇಲ್ಲಿಂದ ಪೂರ್ವಕ್ಕೆ ಕೇವಲ ನೂರು ಮೈಲಿಯಷ್ಟು ಹೋಗಿವೆ ಅದರಾಚೆಗೆ ಬೆಳೆ ಇದೆ ಅದೊಂದೇ ಕೆಲಸ ಸಿಗುವ ರೀತಿ ಇಲ್ಲಿ ಪಶ್ಚಿಮದಲ್ಲಿರುವವರೆಲ್ಲ ಆ ಕಡೆ ಕೆಲಸ ಹುಡುಕಿಕೊಂಡು ಹೊರಟಿದ್ದಾರೆ ನಾನು ಬೇಗನೆ ಹೋಗಬೇಕು ಎಂದ ಅದೇ ಸರಿಯಾದ ದಾರಿಯನ್ನು ನಿನಗೆನ್ನಿಸಿದರೆ ಇಲ್ಲಿ ನಾನು ಹುಡುಗಿಯರು ಹೇಗೋ ನೋಡಿಕೊಳ್ಳುತ್ತೇವೆ ಆದರೆ ಚಾರ್ಲ್ಸ್ ಅದು ಬಹಳ ದೂರ ನೀನಷ್ಟು ದೂರ ನಡೆಯಬೇಕಲ್ಲ ಎಂದಳು ಶ ಒಂದೋ ಎರಡೋ ಮೂರೋ ಮೈಲಿ ಏನು ಮಹ ಎಂದ ಪಾ ತನ್ನ ಹಳೆಯ ತೇಪೆ ಹಾಕಿದ ಬೂಟ್ಸುಗಳ ಕಡೆಗೆ ನೋಡಿಕೊಂಡ ಅಷ್ಟು ದೂರ ನಡೆಯುವುದು ಇವು ಉಳಿದಾವೆ ಎಂದು ಯೋಚಿಸಿದನೆಂದು ಲಾಳಿಗೆ ಗೊತ್ತು ನೂರಿನ್ನೂರು ಮೈಲಿ ಏನೂ ಲೆಕ್ಕವಿಲ್ಲ ಎಂದ ಪಾ ಮತ್ತೆ ಪೆಟ್ಟಿಗೆಯಿಂದ ಪಿಟಿಲನ್ನು ಹೊರತೆಗೆದು ಮುನ್ ಸಂಜೆಯ ಬೆಳಕಿನಲ್ಲಿ ಬಹಳ ಕಾಲ ಪಿಟಿಲು ನುಡಿಸಿದ ಲಾರ ಮೇರಿ ಅವನ ಪಕ್ಕದಲ್ಲಿಯೇ ಕೂತಿದ್ದರು ಮಾ ಕ್ಯಾರಿಯನ್ನು ದೂರಿ ಕೈಯಾಡಿಸುತ್ತ ಹತ್ತಿರದಲ್ಲಿಯೇ ಕುಳಿತಿದ್ದಳು ಡಿಕ್ಸಿ ನಾಡು ಬಾವುಟದ ಸುತ್ತ ಕೂಡೋಣ ಹುಡುಗರೆ ನೀಲ ಟೋಪಿಗಳೆಲ್ಲ ಎಲ್ಲಿಯಾಚೆ ಎಂದು ಮುಂತಾದ ಹಾಡುಗಳನ್ನು ನುಡಿಸಿದ ಎಂ ಹಾಗೂ ಕ್ಯಾಲಿಫೋರ್ನಿಯಾದೆಂದು ಹೋಗುವೆನು ನಾನು ತೊಡೆ ಮೇಲೆ ನನ್ನುಡುಗೆ ನೊಡ್ಡೆಯಂದಿಹನು ಎಂದನು ಎಂಬ ಹಾಡನ್ನು ಕ್ಯಾಂಪ್ ಬೆಲ್ ಮನೆತನ ಬರುತ್ತಿದೆ ಹೆ ಹೇ ಮತ್ತು ಬದುಕನ್ನು ನಾವು ಕಾಪಾಡಬೇಕು ಎಂಬುದನ್ನು ನುಡಿಸಿದ ಅನಂತರ ಪಿಟಿಲನ್ನು ಚೆನ್ನಾಗಿ ನೋಡಿಕೋ ಕೆರಲಿ ಅದು ಯಾರಿಗಾದರೂ ಧೈರ್ಯ ತುಂಬುತ್ತದೆ ಎಂದ ಪಾ ಬೆಳಗಿನ ಜಾವ ತಿಂಡಿ ತಿಂದು ಪಾ ಎಲ್ಲರನ್ನೂ ಮುದ್ದಿಟ್ಟು ಹೊರಟು ಬಿಟ್ಟ ಅವನು ಹೆಚ್ಚಿನ ಶರ್ಟು ಮತ್ತು ಕಾಲು ಚೀಲ ಅವನ ಒಂದು ಚೀಲದಲ್ಲಿ ಸುತ್ತಿ ಹೆಗಲ ಮೇಲೆ ತಗಲು ಹಾಕಿಕೊಂಡಿದ್ದ ಪ್ಲಮ್ ನದಿಯನ್ನು ದಾಟುವ ಮೊದಲೊಮ್ಮೆ ಹಿಂದಿರುಗಿ ನೋಡಿದ ಕೈಯಾಡಿಸಿದ ಆಮೇಲೆ ಹಿಂದಿರುಗದೆ ಕಣ್ಮರೆಯಾಗುವ ತನಕ ನಡೆದ ಜಾಕ್ ಲಾರಳಿಗೆ ಅಂಟಿಕೊಂಡಂತೆಯೇ ಇಟ್ಟರು ಪಾ ಹೊರಟು ಹೋದ ಕೊಂಚ ಕಾಲ ಎಲ್ಲರೂ ಮೌನವಾಗಿ ಅಲುಗಾಡದೆ ನಿಂತಿದ್ದರು ಆಮೇಲೆ ಮಾ ನಗುತ್ತಾ ಮಕ್ಕಳೇ ಈಗ ನಾವೇ ಎಲ್ಲ ನೋಡಿಕೊಳ್ಳಬೇಕು ಮೇರಿ ಲಾರ ದನದ ಹಿಂಡನ್ನು ಕೂಡಿಕೊಳ್ಳಲು ಹಸುವನ್ನು ಕರೆದೊಯ್ಯಿರಿ ಎಂದಳು ಕ್ಯಾರಿಯೊಂದಿಗೆ ಮಾ ಮನೆಯೊಳಕ್ಕೆ ಬೇಗ ಹೆಜ್ಜೆ ಹಾಕಿದಳು ಕೊಟ್ಟಿಗೆಯಿಂದ ಸ್ಪಾಟನ್ನು ಹೊರತಂದು ನದಿಯ ಕಡೆಗೆ ಅದನ್ನು ಅಟ್ಟಲು ಲಾರ ಮೇರಿ ಓಡಿದರು ಪ್ರೇಯರಲ್ಲಿ ಹುಲ್ಲೇನು ಉಳಿದಿರಲಿಲ್ಲ ದನಗಳು ಹಸಿದು ನದಿ ತೀರದಲ್ಲಿ ಅಲೆದಾಡಿ ಕಳೆದ ವರ್ಷ ಉಳಿದ ಉಳಿದ ಒಣಹಲ್ಲು ವಿಲ್ಲೋ ಮರಗಳ ಕುಡಿಗಳನ್ನು ತಿನ್ನಬೇಕಾಗಿತ್ತು